ಭಿಕ್ಷೆಯಲ್ಲಿ ಕ್ಯಾಪ್ಟನ್ ಆಗಿದೀಯ, ಸ್ನೇಹಿತ ವಿರುದ್ಧ ಗುಡುಕಿದ ಸಂಗೀತ. ದೊಡ್ಡಮನೆ ಆಟ ಸಾಕಷ್ಟು ರೋಚಕ ತಿರುವುಗಳನ್ನ ಪಡೆದು ಮುನ್ನುಗ್ತಾ ಇದೆ. ಇದೀಗ ಕ್ಯಾಪ್ಟನ್ ಸ್ನೇಹಿತ್ ಗೌಡ ಜೊತೆಗೆ ಸಂಗೀತಾರ ವಾಕ್ಸಮರ ಕೂಡ ಮುಂದುವರೆದಿದೆ. ಇಬ್ಬರ ಮಾತಿನ ಜಿದ್ದಾಜಿದ್ದಿ ತಾರಕಕ್ಕೇರಿದ್ದು ನೀನು ಭಿಕ್ಷೆಯಲ್ಲಿ ಸೇವ್ ಆಗಿದೀಯ ಅಂತ ಸ್ನೇಹಿತ್ ವಿರುದ್ಧ ಸಂಗೀತ ಗುಡುಗಿದ್ದಾರೆ. ಈ ವಾರ ಎರಡು ತಂಡಗಳನ್ನಾಗಿ ಮಾಡಿ ಕ್ಯಾಪ್ಟನ್ ಕಮ್ ಉಸ್ತುವಾರಿಯಾಗಿದ್ದ ಸ್ನೇಹಿತ್ಗೂ ಸಂಗೀತ ಇಬ್ಬರ ಮಧ್ಯೆ ಕೂಡ ವಾಕ್ಸಮರ ನಡೆಯಿತು. ಮಾತಿನ ಚಕಮಕಿ ಆಯಿತು. ಭಿಕ್ಷೆ ತಗೊಂಡು ಕ್ಯಾಪ್ಟನ್ ಆಗಿದೀಯ ಅಂತ ಸ್ನೇಹಿತ್ಗೆ ಸಂಗೀತ ಚುಚ್ಚಿದ್ರು. ಆಗ ಸಿಟ್ಟಿನಿಂದಲೇ ಏಕವಚನದಲ್ಲಿ ಸಂಗೀತಾಗೆ ಹೋಗೇಲೆ ಅಂದಿದ್ದಾರೆ ಸ್ನೇಹಿತ್. ಪ್ರತಿಯಾಗಿ ಸಂಗೀತ ಕೂಡ ಹೋಗೋಲ್ಲೋ ಅಂತ ಕುಟುಕಿದ್ದಾರೆ. ಈ ವಾರದ ಟಾಸ್ಕ್ ಅನ್ನ ಬಿಗ್ ಬಾಸ್ ಘೋಷಿಸಿದ್ರು. ಅದೇ ಬಿಗ್ ಬಾಸ್ ಲೋಕ. ಈ ಕಾಲ್ಪನಿಕ ಲೋಕದಲ್ಲಿ ಸಂಗೀತ ತಂಡ ರಾಕ್ಷಸರಾಗಿದ್ರೆ ವರ್ತೂರು ಸಂತೋಷ್ ತಂಡ ಗಂಧರ್ವರಾದ್ರು. ಕ್ಯಾಪ್ಟನ್ ಸ್ನೇಹಿತ್ ಈ ಲೋಕದ ಒಡೆಯ. ಎಲ್ಲರೂ ಅವರವರ ಗುಂಪಿಗೆ ಇರುವ ನಿಯಮಗಳನ್ನ ಪಾಲಿಸ್ತಾ ಅವರವರ ಪಾತ್ರಗಳಲ್ಲೇ ಇರುವಂತೆ ನೋಡ್ಕೊಳ್ಳೋದು ಸ್ನೇಹಿತ್ ಜವಾಬ್ದಾರಿ. ಟಾಸ್ಕ್ ಮುಗಿಯುವವರೆಗೂ ತಮ್ಮ ತಮ್ಮ ಪಾತ್ರಗಳಲ್ಲೇ ಇದ್ದು ತಮ್ಮ ಗುಂಪಿನ ನಿಯಮ ಪಾಲಿಸುವ ತಂಡ ಗೆದ್ದ ಹಾಗೆ. ಎರಡೂ ತಂಡ ಟಾಸ್ಕ್ ಆಡುವಾಗ ರೂಲ್ಸ್ ಹೇಳೋದು ನನ್ನ ಕೆಲಸ ಅಂತ ಸ್ನೇಹಿತ್ ಹೇಳಿದ್ರು. ಸಂಗೀತ ತಂಡಕ್ಕೆ ಒತ್ತಿ ಒತ್ತಿ ವಿಚಾರವನ್ನ ಹೇಳ್ತಾ ಇದ್ರು. ಮತ್ತೆ ಮತ್ತೆ ಹೇಳ್ತಾ ಇದ್ರೆ ನಾವು ಆಡೋದು ಹೇಗೆ ಅಂತ ಸಂಗೀತ ತಿರುಗಿ ಬಿದ್ದಿದ್ದಾರೆ. ಅದಕ್ಕೆ ಬಯಾಸ್ಟ್ ಕ್ಯಾಪ್ಟನ್ ಅಂತ ಹೇಳೋದು, ಇವರಿಗೂ ಕ್ಯಾಪ್ಟನ್ ಅಂತ ಯಾರಾದ್ರೂ ಹೇಳ್ತಾರಾ ಅಂತ ಟಾಂಗ್ ಕೊಟ್ಟಿದ್ದಾರೆ. ಆಗ ನನ್ನ ಶಕ್ತಿ ಮೇಲೆ ನಾನು ಕ್ಯಾಪ್ಟನ್ ಆಗಿರೋದು, ನೀವಲ್ಲ ನನ್ನ ಕ್ಯಾಪ್ಟನ್ ಮಾಡಿದ್ದು ಅಂತ ಸ್ನೇಹಿತ್ ತಿರುಗೇಟು ಕೊಡ್ತಾರೆ. ಅಲ್ಲಿಗೆ ಇಬ್ಬರ ಜಗಳ ಮುಗಿಯಲ್ಲ. ಹಿಂದಿನ ವಾರ ಹೋಗ್ಬೇಕಾದವನು ಜಾಸ್ತಿ ಮಾತಾಡಬಾರ್ದು ಅಂತ ಸಂಗೀತ ಕುಟುಕಿದ್ದಾರೆ. ಹಿಂದಿನ ವಾರ ನಾನು ಹೋಗ್ಬೇಕಾಗಿತ್ತು ಅಂತ ಡಿಸೈಡ್ ಮಾಡೋಕೆ ನೀನ್ ಯಾರು ಅಂತ ಸ್ನೇಹಿತ್ ಕೇಳಿದ್ದಾರೆ. ಭಿಕ್ಷೆ ತಗೊಂಡು ಸೇವ್ ಆಗಿರೋದು ಈಗ ಇಲ್ಲೂ ಚೀಟಿಂಗ್ ಮಾಡೋಕೆ ಬಂದಿರೋದು. ಯಾವಾಗ ನೋಡಿದ್ರು ಒಂದ್ಸಲ ಅಲ್ ಬಕೆಟ್, ಇನ್ನೊಂದ್ಸಲ ಇಲ್ ಬಕೆಟ್ ಅಂತ ಸ್ನೇಹಿತ್ ವಿರುದ್ಧ ಸಂಗೀತ ಗುಡುಗಿದ್ದಾರೆ. ಭಿಕ್ಷೆಯಲ್ಲಿ ಸೇವ್ ಆಗಿದೆಯಾ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ. ಬಳಿಕ ಹೋಗೇಲೆ ಏ ಹೋಗೋಲೋ ಅನ್ನೋ ಮಟ್ಟಕ್ಕೆ ಈ ಜಗಳ ಬಂದು ನಿಂತಿದೆ. ನಂತರ ಫುಲ್ ಸ್ಟಾಪ್ ಇತ್ತು. ಒಟ್ಟಿನಲ್ಲಿ ಇಬ್ಬರ ಜಗಳಕ್ಕೆ ಬಿಗ್ ಮನಿ ಸ್ಪರ್ಧಿಗಳು ಸೈಲೆಂಟ್ ಆಗಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.